ಕರ್ಫ್ಯೂ ಎಫೆಕ್ಟ್, ಮಾರ್ಕೆಟ್ ಫುಲ್ ರಶ್ ಆಗಿ ಮಂಗಳೂರು ಮಾರುಕಟ್ಟೆಗೆ ಮುಗಿಬಿದ್ದಿದ್ದಾರೆ ಜನ. ದಿನಸಿ ಅಂಗಡಿಗಳ ಎದುರು ಸಾಲು ಸಾಲು ನಿಂತು ಖರೀದಿ ಮಾಡ್ತಾ ಇರುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ಅಂತರ ಪಾಲಿಸದೆ ಭರ್ಜರಿ ಖರೀದಿ, ಜನರ ಓಡಾಟದ ಜೊತೆಗೆ ವಾಹನಗಳ ಓಡಾಟ ಕೂಡ ನೋಡಬಹುದು. ಕರ್ಫ್ಯೂ ಎಫೆಕ್ಟ್ ಹಿನ್ನೆಲೆಯಲ್ಲಿ ಮಾರುಕಟ್ಟೆ ಫುಲ್ ರಶ್ ಆಗಿದೆ. ಸಾಮಾಜಿಕ ಅಂತರ ಅಲ್ಲಿ ಕಾಣಿಸ್ತಾ ಇಲ್ಲ. ದಿನಸಿ ಅಂಗಡಿಗಳ ಮುಂದೆ ಸಾಲು ಸಾಲು ನಿಂತು ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ವಸ್ತುಗಳ ಖರೀದಿಯ ಭರಾಟೆ ನೋಡ್ಬೋದು. ಮತ್ತೊಂದು ಕಡೆ ಬ್ಯಾಗ್ ಹಿಡಿದು ಬೆಂಗಳೂರಿನಿಂದ ಜನ ತಮ್ಮ ತಮ್ಮ ಊರಿಗೆ ಹೋಗ್ತಾ ಇದ್ದರು. ಎಸ್, ಇವತ್ತು ರಾಜ್ಯಾದ್ಯಂತ ರಾತ್ರಿ 9 ಗಂಟೆ ನಂತರ ಜನತಾ ಕರ್ಫ್ಯೂ ಹೇರಿಕೆ ಆಗಲಿಕ್ಕೆ ಇದೆ. ಹಾಗಾಗಿ ನಾಳೆಯಿಂದ ಯಾವುದೇ ರೀತಿಯಾದಂಥ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ, ಅದು ಕೂಡ 6 ಗಂಟೆಯಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಆಗಲಿಕ್ಕೆ ಇರುವಂಥದ್ದು. ಇನ್ನು ಮಂಗಳೂರಿನಲ್ಲೂ ಕೂಡ ನಾಳೆ ಬಂದ್ ಇರುವಂಥ ಕಾರಣದಿಂದಾಗಿ, ನಾಳೆಯಿಂದ 14 ದಿನ ಬಂದ್ ಆಗಿರುವಂಥ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಕಾಣ್ತಾ ಇರುವಂಥದ್ದು. ನನಗಿರ್ತಕ್ಕಂಥದ್ದು ಮಂಗಳೂರಿನ ಕೇಂದ್ರ ಮಾರುಕಟ್ಟೆ ಪ್ರದೇಶದಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಸಹಜವಾಗಿ ಮಂಗಳೂರಿನ ಕೇಂದ್ರ ಮಾರುಕಟ್ಟೆ ಪ್ರದೇಶ ಏನಿದೆ, ಇಲ್ಲಿ ಸಾಕಷ್ಟು ಈ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ವಹಿವಾಟುಗಳು ಇರೋದಿಲ್ಲ. ಆದರೆ ಇವತ್ತು ಅಂದರೆ ನಾಳೆ ಇನ್ನು ಮುಂದಿನ ಏನು 14 ದಿನಗಳ ಕಾಲ ಮಂಗಳೂರಿನ ಆ ವ್ಯಾಪ್ತಿ ಏನಿದೆ, ಮಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಂಪೂರ್ಣವಾಗಿ ಬಂದ್ ಆಗುವಂಥ ಕಾರಣದಿಂದಾಗಿ ಜನ ಸಾಕಷ್ಟು ವಹಿವಾಟುಗಳಲ್ಲಿ ತೊಡಗಿಕೊಂಡಿರುವಂಥದ್ದು. ಇಲ್ಲಿ ಆ ಸೆಂಟ್ರಲ್ ಮಾರ್ಕೆಟ್ ಪರಿಸರದಲ್ಲಿ ಬೀದಿ ಬದಿ ವ್ಯಾಪಾರಿಗಳೇನಿದ್ದಾರೆ, ಅವರಿಂದ ಸಾಕಷ್ಟು ತರಕಾರಿ, ಹಣ್ಣು, ಹಂಪಲು ಹೀಗೆ ಎಲ್ಲ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಅಂದರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಕೇವಲ 10 ಗಂಟೆವರೆಗೆ ಪ್ರತಿನಿತ್ಯ ಇಂತಹ ವ್ಯವಸ್ಥೆಗಳಿಗೆ ಒಂದಷ್ಟು ಅಗತ್ಯ ವಸ್ತುಗಳ ಖರೀದಿಗೆ, ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲು ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳ ಖರೀದಿಗೆ ಅವಕಾಶವನ್ನು ಕೊಡಲಾಗಿದ್ರು ಕೂಡ ಮನೆಯಲ್ಲಿ ಲಾಕ್ ಆದಮೇಲೆ ಮತ್ತೆ ತರಕಾರಿ ಅಂಗಡಿಗಳ ಹತ್ರ ಬರಬೇಕು. ಅದು ಅಂತ ಒಂದು ಹಂತಕ್ಕೆ ಅದು ಕಿರಿಕ್ ಕೆಲಸ. ಹಾಗಾಗಿ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಜನ ಇವತ್ತೇ ಖರೀದಿಗೆ ಮುಂದಾಗಿರುವಂಥದ್ದು. ಹಾಗಾಗಿ ಉದ್ದಕ್ಕೆ ಸುಮಾರು 1 ಕಿಲೋಮೀಟರ್ನಷ್ಟು ಇರುವಂತಹ ಈ ಒಂದು ತರಕಾರಿ ಮಾರುಕಟ್ಟೆ ಏನಿದೆ, ಆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಖರೀದಿಯಲ್ಲಿ ತೊಡಗಿಕೊಂಡಿರುವಂಥದ್ದನ್ನು ಗಮನಿಸ್ಬೋದು. ಇನ್ನು ದಿನಸಿ ಅಂಗಡಿಗಳ ಹತ್ತಲೂ ಕೂಡ ಅಷ್ಟೇ, ದಿನಸಿ ಅಂಗಡಿಗಳಿಂದಲೂ ಜನ ಹೆಚ್ಚಾಗಿ ಖರೀದಿಯನ್ನು ಮಾಡ್ತಾ ಇದ್ದಾರೆ. ದಿನಸಿ ಅಂಗಡಿಗಳ ಹತ್ತಲೂ ಕೂಡ ಹೆಚ್ಚಾಗಿ ಜನ ಬರ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ಬೋದು. ಇದು ಮಂಗಳೂರು ಸೆಂಟ್ರಲ್ ಮಾರ್ಕೆಟ್. ಸದ್ಯಕ್ಕೆ ಹೆಚ್ಚಿನ ಸಂಖ್ಯೆಯ ವ್ಯಾಪಾರಿಗಳು ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾರೆ. ಅದೇ ರೀತಿ ನಾಳೆಯಿಂದ ಬಹುತೇಕವಾಗಿ ಮಂಗಳೂರು ಬಂದ್ ಆಗುತ್ತೆ. ಇವತ್ತು ರಾತ್ರಿಯಿಂದಲೇ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ. ಇನ್ನು ಜನರಲ್ ಸ್ಟೋರ್ಗಳಲ್ಲೂ ಕೂಡ ಅಷ್ಟೇ ವಹಿವಾಟುಗಳು ನಡೀತಾ ಇದೆ, ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ. ಬೀದಿ ಬದಿ ವ್ಯಾಪಾರವು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಇದು ಮಂಗಳೂರಿನಲ್ಲಿರುವಂಥ ಪರಿಸ್ಥಿತಿ. ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಪರಿಸರದಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿದೆ. ಇವತ್ತು ಸಂಜೆ ಒಳಗಾಗಿ ಎಲ್ಲವೂ ಕೂಡ ಮುಕ್ತಾಯ ಆಗಬೇಕು. ಹಾಗಾಗಿ ಬಹುತೇಕ ಜನ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿಕೊಂಡಿರುವಂಥದ್ದು. ಆದರೆ ಒಂದಷ್ಟು ಏಕಾಏಕಿಯಾಗಿ ನಾಳಿಂದ ಬಂದ್ ಅನ್ನುವಂಥದ್ದು ಕಾರಣದಿಂದಾಗಿ ಜನ ಒಂದಷ್ಟು ಮುಗಿಬೀಳ್ತಾ ಇದ್ದಾರೆ. ಇದು ಕೂಡ ಒಂದು ಹಂತಕ್ಕೆ ನೆಗೆಟಿವ್ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್, ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.